ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಇಲ್ಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದೆ ಬಂಧುಗಳೇ. ಸೊ ಏನು ನಾವು ಒಳ್ಳೊಳ್ಳೆ ಮಾಹಿತಿ ಕೊಟ್ಟರುವೆ ಜನಗಳು ತಪ್ಪು ಕಂಡಿಡಿಯೋದು ಮಾತ್ರ ಬಿಡೋದಿಲ್ಲ. ನೋಡಿ, ಮತ್ತೆ ಮಳೆ ಆಯಿತು ನಮ್ಮ ಭಾಗವಾಗಿ. ಸೊ ಮಳೆಯ ನೀರು ನೋಡಿ, ಇಷ್ಟು ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಸೊ ಈ ಸಂಬಂಧಿತ ನಾನು ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೆ. ಸೊ ಅದನ್ನು ಕೆಲವರು ತಿರುಚಿ ತಿರುಚಿ ನನಗೆ ಬುದ್ಧಿವಾದಗಳನ್ನು ಹೇಳಿರ್ತಾರೆ. ಸೊ ಅವ್ರಿಗೆ ಸಂಪೂರ್ಣವಾದ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಈ ತರಹದ ಚೆಕ್ ಡ್ಯಾಮ್ಗಳು ಸುಮಾರು ಏನೋ ವಡಕೆಹಳ್ಳ ಮತ್ತು ಮಾಟಳ್ಳಿ ಈ ಭಾಗವಾಗಿ ತುಂಬ ಇದೆ. ನೀನು ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದೀಯಾ, ಹಾಗೆ ಹೀಗೆ ಅಂದ್ಕೊಂಡು ಈ ರೀತಿ ನನಗೆ ಒಂದು ಸ್ವಲ್ಪ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಅವರಿಗೆ ನಾನು ಈ ವಿಶೇಷವಾದ ಮಾಹಿತಿ ನೀಡ್ತಾ ಇದ್ದೀನಿ ಇವತ್ತು. ಸೊ ತಾವು ಹೇಳಿದ್ದೆಲ್ಲ ಸತ್ಯವೇ, ಈ ರೀತಿ ಚೆಕ್ ಡ್ಯಾಮ್ ಇದ್ದರೂ ಏನು ಪ್ರಯೋಜನ, ತಾವನ್ನು ಗಮನಿಸ್ಬೋದು. ಸೊ ಈ ಮಣ್ಣೆಲ್ಲ ಬಂದು ಚಾಚಿಕೊಂಡು ಈ ಚೆಕ್ ಡ್ಯಾಮ್ಗೆ ಯಾವುದೇ ತರಹದ ಅರ್ಥವಿಲ್ಲದಂಗೆ ಮಾಡಿದೆ. ಸೊ ಚೆಕ್ ಡ್ಯಾಮ್ ಇದ್ದರೆ ಏನು ಪ್ರಯೋಜನ ಹೇಳಿ? ಈ ಚೆಕ್ ಡ್ಯಾಮ್ನ ಒಂದು ಪ್ರಯೋಜನ ಇರಬೇಕಲ್ವಾ? ಅಟ್ಲೀಸ್ಟ್ ಕೊನೆ ಪಕ್ಷ ಪ್ರಾಣಿಗಳಿಗೆ ನೀರಿನ ಒಂದು ವ್ಯವಸ್ಥೆಯಾರು ಇರಬೇಕಲ್ವಾ? ಸೊ ಅದನ್ನೆಲ್ಲ ನಾವು ಗಮನಿಸಿದ್ರೆ ಈ ಥರ ಚೆಕ್ ಡ್ಯಾಮ್ಗಳು ಇದ್ರೂ ವ್ಯಯ, ಏನು ಪ್ರಯೋಜನವಿಲ್ಲ. ತಾವಿಲ್ಲಿ ಗಮನಿಸಿ, ಸಂಪೂರ್ಣವಾಗಿ ಈ ಮಣ್ಣು ಬಂದು ಚಾಚಿಕೊಂಡು ನೋಡಿ, ನೀರೆಲ್ಲ ವ್ಯಯವಾಗಿ ಹರಿದು ಹೋಗ್ತಾ ಇದೆ. ಆಮೇಲೆ ಇನ್ನೊಬ್ಬರು ನನಗೆ ಪ್ರಶ್ನೆಯನ್ನು ಮಾಡಿರ್ತಾರೆ, ಏನಂತ, ಸುಳ್ಳು ಹೇಳಬೇಡಿ, ಈ ನೀರೆಲ್ಲ ತಮಿಳ್ನಾಡಿಗೆ ಎಲ್ಲೋಗ್ಬಿಡ್ತದೆ, ತಮಿಳ್ನಾಡಿಗೆ ಹೋಗೋದಿಲ್ಲ ಇದು, ಏನೇನೋ ಒಂದು ವರದಿಗಳು ಕೊಟ್ಕೊಂಡು ಹಾಕಿದ್ದಾರೆ. ಸೊ ಇಲ್ಲಿ ಒಂದು ವಿಶೇಷ ಹೇಳ್ತೀನಿ ಕೇಳಿ, ಇಲ್ಲಿ ನೀರು ಹರಿದು ಇದು ಏನಾಗುತ್ತೆ ಅಂದರೆ, ನಮ್ಮ ವಡಕೆಹಳ್ಳ ಭಾಗವಾಗಿ ಹರಿದು ಮಾರ್ಟಳ್ಳಿ ಭಾಗವಾಗಿ ಹೋಗಿ ತದನಂತರ ಸೊ ನಾಲ್ ರೋಡ್ ಮಾರ್ಗವಾಗಿ ನಾಲ್ ರೋಡಿಂದ ಗರಿಕೆಕಂಡಿಗೆ ಸೇರ್ಪಡೆಗೊಳ್ಳುತ್ತೆ ಬಂಧುಗಳೇ. ಸೊ ಈ ನೀರನ್ನು ಒಂದು ಸದುಪಯೋಗ ಸದ್ಯಕ್ಕೆ ಯಾರೂ ಪಡೆಯುತ್ತಿಲ್ಲ. ಈ ಥರ ಚೆಕ್ ಡ್ಯಾಮ್ಗಳು ಇದ್ದರೂ ಪ್ರಯೋಜನವಿಲ್ಲ, ಯಾಕಂದರೆ ಮಣ್ಣುಗಳು ತುಂಬಿ ಅದು ವ್ಯಯವಾಗಿ ನೀರು. ಈ ಚೆಕ್ ಡ್ಯಾಮ್ ಕಟ್ಟಿರೋದೇ ವೇಸ್ಟು, ವ್ಯಯ, ಏನು ಉಪಯೋಗ ಇಲ್ಲ. ಯಾಕಂದರೆ ನೀರನ್ನ ತಡೀತಕ್ಕಂಥ ಕಾರ್ಯವೇ ಆಯ್ತಿಲ್ಲ ಅಂದಮೇಲೆ ಚೆಕ್ ಡ್ಯಾಮ್ ಇದೇನು ಪ್ರಯೋಜನ ಹೇಳಿ? ಹಾಂ, ಸೊ ಈ ರೀತಿಯ ನೋಡಿ, ನಿನ್ನೆನೂ ಸ್ವಲ್ಪ ಮಳೆ ಆಯಿತು, ಸೊ ಮೊನ್ನೆ ಮಳೆ ಆಯಿತು. ಸೊ ಈ ನೋಡಿ, ಈ ಥರ ಕಂಟಿನ್ಯೂ ಆಗಿರ್ತದೆ ಇದು, ಸತತವಾಗಿ ಇಲ್ಲಾಂದರೂ ಇನ್ನೂ ಸರಿ ಸುಮಾರು ಈಗ ಮಳೆ ಏನಾದ್ರು ನಿಲ್ತು ಅಂತಂದರೆ ಈ ಥರದ ನೀರು ಇನ್ನೂ ಒಂದು ವಾರದ ತನಕ ಇದೇ ಥರ ಇರ್ತದೆ. ಅರ್ಥ ಆಯ್ತರ? ಇದೇ ಥರ ಇರ್ತದೆ, ಒಂದು ವಾರದ ತನಕ ಇರ್ತದೆ. ಮತ್ತೆ ಮಳೆ ಬಂದರೆ ತಿಂಗಳವರೆಗೂ ಸಹ ಇರ್ತದೆ. ಈ ಥರ ನೀರು ಅದೆಷ್ಟೋ ಪ್ರಮಾಣದ ನೀರು ವ್ಯಯವಾಗಿ ಹೋಗ್ತಾ ಇದೆ ಬಂಧುಗಳೇ. ಸೊ ಬಹಳ ಮುಖ್ಯವಾದಂತಹ ಮತ್ತೊಂದು ವಿಚಾರವನ್ನು ತಿಳಿಸ್ತಿದ್ದೀನಿ. ಸೊ ಇವು ನಮ್ಮ ವಾನರಗಳು ನೋಡಿ, ಏನು ಆಗ್ತಾನೆ ಅಂತ ಬಂದು ನಿಂತ್ಕೊಂಡ್ವು. ನನ್ನ ಹತ್ರ ಏನೂ ಇಲ್ಲ ಕಣಪ್ಪ, ದಯವಿಟ್ಟು ನೋಡಿ ಬ್ಯಾಗ್ನೇ ಕೇಳಕ್ಕೆ ಬತ್ತ. ಏಯ್ ಸುಮ್ಮಿರ, ಬ್ಯಾಗ್ಗೆ ಬತ್ತದಲ್ಲೋ. ಅಯ್ಯೋ ಸ್ವಾಮಿ, ಹೆಂಗೆ ನೋಡ್ತದೆ, ಭಯನೇ ಆಯ್ತದೆ ಗುರು. ನೋಡಿ, ಇಷ್ಟು ಪ್ರಮಾಣದ ನೀರು ವ್ಯಯವಾಗಿ ಹೋಗ್ತಾ ಇದೆ ಬಂಧುಗಳೇ. ಸೊ ನಮ್ಮ ವಾನರಗಳು ಅಟ್ಯಾಕ್ ಮಾಡ್ತಾ ಇದೆ. ಸೊ ಅದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಏನೋ ನಮ್ಮ ಈ ತಾಳು ಬೆಟ್ಟದಿಂದ ನೋಡಿ, ಈ ಥರ ನೀರು ವ್ಯಯವಾಗಿ ಹರಿದು ಹೋಗ್ತಾ ಇದೆ. ಸೊ ಇದನ್ನು ಗುರುತಿಸಿ ನಾವು ಚಿಕ್ಕದಾಗಿ ಚೊಕ್ಕದಾಗಿ ಮಾಹಿತಿಯನ್ನು ಕೊಟ್ಟರೆ 108 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಒಂದು ದೊಡ್ಡನೆಯ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರೆ ಯಾರೂ ಸಹ ವಿಡಿಯೋನೇ ನೋಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ಸಿಂಪಲಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಏನು ನಮ್ಮ ಹಾಲಹಳ್ಳದಿಂದ ನೀರು ಕಡಿಮೆ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇದೆ ಬಂಧುಗಳೇ. ಸೊ ಅದನ್ನು ಏನು ಗೋಪಿನಾಥಂನಲ್ಲಿ ಒಂದು ದೊಡ್ಡದಾದ ಡ್ಯಾಮ್ ನಿರ್ಮಿಸಿ ಆ ಒಂದು ನೀರಿನ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಇಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ವ್ಯಯವಾಗಿ ಹೋಗ್ತಾ ಇದೆ. ಸೊ ಇದನ್ನು ತಡೆದು ನಿಲ್ಲಿಸೋದ್ರಿಂದ ರೈತರಿಗೆ ಮತ್ತು ಇಲ್ಲಿನ ಪ್ರಾಣಿ ಸಂಕುಲಕ್ಕಂತೂ ತುಂಬಾ ಅನುಕೂಲವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಈ ಮಾಹಿತಿಯನ್ನು ನೀಡಿರ್ತೀನಿ. ಸೊ ಅಲ್ಲಲ್ಲೇ ಏನು ಈ ಒಂದು ಚೆಕ್ ಡ್ಯಾಮ್ಗಳಿದೆ, ಇದ್ದರೂ ಪ್ರಯೋಜನ ಇಲ್ಲ, ಒಂದು ಕಿಂಚಿತ್ತು ಪ್ರಯೋಜನ ಇಲ್ಲ. ಯಾಕಂದರೆ ಏನು ಚೆಕ್ ಡ್ಯಾಮ್ಗಳು ಸಂಪೂರ್ಣವಾಗಿ ಮುಚ್ಚೋಗಿದೆ. ಸೊ ಈ ಥರದ ಒಂದು ಸಲಹೆಯನ್ನು ನೀಡಿರ್ತೀವಿ, ಅದನ್ನು ಗುರುತಿಸಿ ಒಂದಷ್ಟು ಜನ ನನ್ನ ತರಾಟೆ ತಗೊಂಡಿದ್ದಾರೆ. ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಸರ್ಕಾರ ದಯವಿಟ್ಟು ಏನು ಇಲ್ಲಿ ತಾಳು ಬೆಟ್ಟದಲ್ಲಿ ವ್ಯಯವಾಗಿ ಹೋಗ್ತಕ್ಕಂಥ ನೀರನ್ನು ತಡೆದು ಸದುಪಯೋಗವನ್ನು ಮಾಡಿಕೊಳ್ಬೇಕಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.
ಸೊ ಬೈಕೊಂಡು ಕಮೆಂಟ್ ಹಾಕೋರು ಧಾರಾಳವಾಗಿ ಹಾಕಿ.